ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಈ ಹಬ್ಬದ ಸ್ಪೆಷಲ್ ಡಿಶ್ಶು ಸೀ ಪೊಂಗಲ್ ಮತ್ತು ಖಾರ ಪೊಂಗಲ್ನ ನಾನು ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಹಾಗೆ ಅದೇ ಅಳತೆಯಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ. ನಾರ್ಮಲ್ಲಾಗಿ ಹಾಗೇ ಬೇಯಿಸ್ಕೊಂಡು ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಕಲರೆಲ್ಲ ಚೇಂಜ್ ಆಗೋದೇನು ಬೇಡ, ಲೈಟಾಗಿ ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ತಣ್ಣಗಾದಮೇಲೆ ಇದನ್ನು ಒಂದು ಎರಡು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಉರಿಯೋದಕ್ಕಿಂತ ಮುಂಚೆ ವಾಶ್ ಮಾಡಿರಲ್ಲ ಅಲ್ಲ, ಅದಕ್ಕೆ ವಾಶ್ ಮಾಡಿಬಿಟ್ಟು ಇದನ್ನು ಕುಕ್ಕರಲ್ಲಿ ಹಾಕಿ ಇದಕ್ಕೆ ನಾನು ಉಪ್ಪು ಅರಿಶಿನ ಯಾವುದನ್ನು ಸೇರಿಸ್ತಾ ಇಲ್ಲ, ಯಾಕಂದರೆ ಸೀ ಪೊಂಗಲ್ ಖಾರ ಪೊಂಗಲ್ ಎರಡಕ್ಕೂ ಸೇರಿಸಿ ಒಟ್ಟಿಗೆ ನಾನು ಬೇಯಿಸ್ಕೊತಾ ಇರೋದ್ರಿಂದ ಹಾಗೆ ಪ್ಲೈನಾಗಿ ಇದನ್ನು ಒಂದು ಎರಡು ವಿಷಲ್ಲಷ್ಟು ಕೂಗಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ ತಣ್ಣಗಾದಮೇಲೆ. ಈಗ ಫಸ್ಟು ಸೀ ಪೊಂಗಲ್ನ ಯಾವ ರೀತಿ ಮಾಡಿದೆ ನಾನು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅಚ್ಚು ಬೆಲ್ಲನ ತೊಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಆ ಬೆಲ್ಲನ ಈ ಥರ ಕರಗಿಸ್ಕೊತಾ ಇದ್ದೀನಿ. ಇದು ಗಟ್ಟಿ ಪಾಕ ಬರಬೇಕು ಅಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಈಗ ಒಂದು ಪಾತ್ರೆನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ನಾನೀಗ ತುಪ್ಪನ ಹಾಕ್ತಾ ಇದ್ದೀನಿ. ಆ ಸೀ ಪೊಂಗಲ್ಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋದಕ್ಕೆ ಅಂತ ತುಪ್ಪನ ಹಾಕ್ಕೊಂಡಿದ್ದೀನಿ. ಕೆಲವರು ಫಸ್ಟು ಪೊಂಗಲ್ನ ಪ್ರಿಪೇರ್ ಮಾಡಿ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ. ಈಗ ನಾನು ಡೈರೆಕ್ಟಾಗೇ ಮಾಡ್ತಾ ಇದ್ದೀನಿ, ಎರಡೂ ಸೇಮ್ ಟೇಸ್ಟೇ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಫಸ್ಟು ಅದೇ ಡ್ರೈ ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಈಗ ಪಾಕ ಮಾಡ್ಕೊಂಡಿದ್ದಲ್ಲ ಅದನ್ನು ಸೋಸಿ ಈ ಥರ ಹಾಕ್ತಾಯಿದ್ದೀನಿ. ನೋಡಿ ಬೆಲ್ಲದಲ್ಲಿ ಗಲೀಜೆಲ್ಲ ಇರುತ್ತೆ, ಸೋಸ್ತೇನೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಈಗ ಹೆಸರುಬೇಳೆ ಮತ್ತು ರೈಸು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಈ ಪಾಕದ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಯಿಸ್ಕೊಂಡು ಒಂದು 5 ನಿಮಿಷ ಹಾಗೆ ಸ್ಟೋವ್ ಮೇಲೆ ಬಿಟ್ಟು ಈಗ ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ಕೂಡ ಹಾಕ್ಬೋದು, ಎರಡೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಾನಿವತ್ತು ಹಸಿ ಕಾಯಿನ ಹಾಕಿ ತೋರಿಸ್ತಾ ಇದ್ದೀನಿ. ಕಾಯಿ ತುರಿನ ಹಾಕಿದ ತಕ್ಷಣ ಈಗೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆಯೇ ಸ್ಟೋವ್ ಮೇಲೆ ಬಿಡಬೇಕು, ಸಣ್ಣ ಉರಿಯಲ್ಲಿ ಬಿಡಬೇಕು. ಈಗ ಸೀ ಪೊಂಗಲ್ ರೆಡಿ ಆಗಿದೆ ಅಷ್ಟೇ, ಜಾಸ್ತಿ ಬೇಯಿಸೋದೆಲ್ಲ ಏನಿಲ್ಲ. ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರು ಚೆನ್ನಾಗಿರುತ್ತೆ. ನೋಡಿ ಈಗ ಬಿಸಿ ಬಿಸಿ ಸೀ ಪೊಂಗಲ್ ರೆಡಿ ಆಯಿತು. ತುಂಬ ಸಿಂಪಲ್ ಇದು, ಬೇಗನೂ ಆಗುತ್ತೆ, ತುಂಬ ಟೇಸ್ಟಾಗೂ ಕೂಡ ಇರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹೆಸರು ಬೇಳೆ ಎಲ್ಲ ಹಾಕಿರೋದ್ರಿಂದ. ಈಗ ನೆಕ್ಸ್ಟು ಬ್ಯಾಲೆನ್ಸ್ ಇರೋವಂಥ ರೈಸ್ನ ಇದಕ್ಕೆ ನೀರು ಹಾಕ್ಬಿಟ್ಟು ಎಷ್ಟು ನಮಗೆ ಅದ ಬೇಕೋ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ಟೌ ಮೇಲೆ ಸಣ್ಣ ಉರಿಯಲ್ಲಿ ಇಡ್ತಾ ಇದ್ದೀನಿ. ಪೊಂಗಲ್ ಏನಿದ್ರು ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದು ಅಳತೆ ನೋಡಿಕೊಂಡು ನಿಮಗೆ ಯಾವ ಅದ ಬೇಕೋ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಖಾರ ಪೊಂಗಲ್ಗೆ ಒಗ್ಗರಣೆಯನ್ನ ಮಾಡ್ತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗೆ ಇದಕ್ಕೂ ಕೂಡ ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಆಪ್ಷನಲ್ಲು, ಕೆಲವರು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕಿದ್ದೀನಿ, ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ.
ಹಾಗೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2-3 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಗೋಡಂಬಿ, ಹಾಗೆ 1-2 ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಟ್ಟಿಗೆ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಾಗೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಖಾರ ಪೊಂಗಲ್ಗೆ ಕಲ್ಲರ್ ಯೆಲ್ಲೋ ಕಲ್ಲರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಕಲ್ಲರ್ ಇಷ್ಟಪಡದೇ ಇರೋರು ಹಾಗೆ ಕೂಡ ಮಾಡ್ಕೋಬೋದು. ಈಗ ನಾನು ರೈಸ್ನ ಮಿಕ್ಸ್ ಮಾಡಿಟ್ಟಿದ್ದೆನಲ್ಲ, ಅದಕ್ಕೆ ಈ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿ ಖಾರ ಪೊಂಗಲ್ ಮಾಡೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಹಾಗೆ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಸ್ಟೌವನ್ನು ಸಿಮ್ನಲ್ಲಿಟ್ಟು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟರೆ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿ ಆಯಿತು. ನಾನೀಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಫಸ್ಟ್ ಬೇಯಿಸ್ಕೊಳ್ಳುವಾಗೆಲ್ಲ ಏನೂ ಹಾಕಿರಲಿಲ್ಲ, ಈಗ ನೋಡಿಬಿಟ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಅಡುಗೆ ರೆಡಿ ಆಯಿತು. ಈಗ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ, ಸ್ನಾನ ಆಗಿತ್ತು ನಂದು ಕೂಡ. ಅಡುಗೆ ಮಾಡಿದ್ದಾದಮೇಲೆ ಈಗ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಜಾಸ್ತಿ ಮೇಕಪ್ ಎಲ್ಲ ಏನೂ ಮಾಡಿಲ್ಲ ಇವತ್ತು, ಆದಷ್ಟು ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಹೆಣ್ಮಕ್ಳು ಇದ್ರೇ ಹಬ್ಬಕ್ಕೆ ಒಂದು ಕಳೆ ಬರೋದು, ಹಾಗೆ ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ, ಆದರೂ ಪರವಾಗಿಲ್ಲ. ನನ್ನ ಮಗಳು ಕೂಡ ನನಗೆ ಕೆಲವೊಂದು ಕೆಲಸಗಳೆಲ್ಲ ಹೆಲ್ಪ್ ಮಾಡ್ತಾಳೆ. ಇವರು ನಮ್ಮ ಅತ್ತೆ, ಆಗಲೇ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ ಅಂತ ನನಗೆ ಸಿಹಿ ಪೊಂಗಲ್ ಮತ್ತು ಎಳ್ಳು ಬೆಲ್ಲನ ತೊಗೊಂಡು ಬಂದು ಕೊಟ್ಟರು. ಹೇಗಿದೆ ನೋಡು ಅಂತಂದರು. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ತಿಂಡಿ ಎಲ್ಲ ಅವರು ಅಷ್ಟೇ, ಚೆನ್ನಾಗಿತ್ತು ಕೊಟ್ಟು ಹೋದರು. ಈಗ ನನ್ನ ಮಗಳಿಗೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಆದಷ್ಟೂ ಫೋಟೋಸ್ಗೆ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಈಗ ಇದು ಮುತ್ತಿಂದು ಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಂಗ ಬ್ಲೌಸ್ಗೆ ಅಂತ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಜುವೆಲರಿ ಎಲ್ಲ ಹಾಕ್ಕೊಂಡ್ರೇ ಎಕ್ಸ್ಟ್ರಾ ಕಳೆ ಬರೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೆಟ್ಟಿದು. ಹಾಗೆ ನಾನು ಅವಳ ಡ್ರೆಸ್ಸು ಕಲ್ಲರು ಪ್ಲೈನ್ ಬಳೆನ ತಂದಿದ್ದೆ, ರೆಡ್ ಕಲರು, ಅದನ್ನು ಇನ್ನೊಂದು ಸಿಂಗಲ್ ಬಳೆ ಜೊತೆ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ಹಬ್ಬ ಅಂದರೆ ಇದೇ ತಾನೇ ಮಕ್ಕಳಿಗೆ ಬಳೆ ಮೆಹೆಂದಿ ರೆಡಿ ಆಗೋದು ಅದೇ ಕೆಲಸ, ಅದರಲ್ಲೂ ಸಂಕ್ರಾಂತಿ ಹಬ್ಬ ಅಂದರೆ ಮೇನ್ ಹೆಣ್ಮಕ್ಳ ಹಬ್ಬನೇ ಇದು. ಅದಕ್ಕೆ ಈಗ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಅವಳು ಸ್ಕೂಲಲ್ಲಿ ಈ ಥರ ಮೆಹಂದಿ ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಬರೋಂಗಿಲ್ಲ, ನಾಳೆ ಹೋದರೆ ಬೈತಾರೆ ಅಂತ ಹೇಳ್ತಿದ್ಲು. ಅದಕ್ಕೆ ಪರವಾಗಿಲ್ಲ, ರಿಮೂವರಲ್ಲಿ ರಿಮೂವ್ ಮಾಡ್ಕೊಂಡು ಹೋಗು ಅಂತ ನಾನು ಹೇಳ್ತಿದ್ದೆ. ಈಗ ಅವಳು ಕೂದಲು ನಾವು ಒಣಗಿಸ್ಕೊಂಬರೋದಕ್ಕೆ ಹೋಗಿದ್ದಾಳೆ. ಅಷ್ಟರಲ್ಲಿ ಈಗ ನನ್ನ ಮಗಂದು ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ, ಅವನಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಗಂಡು ಮಕ್ಕಳದು ತುಂಬ ಈಸಿ, ಒಂದು ಶರ್ಟು ಮತ್ತು ಒಂದು ಪ್ಯಾಂಟ್ ಹಾಕಿದ್ರೆ ಮುಗೀತು. ಇದು ಸ್ವಲ್ಪ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೈ ಕಾಲೆಲ್ಲ ಒಡೆದಿರುತ್ತೆ ಅಂತ ಕ್ರೀಮನ್ನ ಸ್ವಲ್ಪ ಕೈ ಕಾಲಿಗೆಲ್ಲ ಹಚ್ತಾಯಿದ್ದೀನಿ. ತುಂಬ ಸಿಂಪಲ್ ಇವ್ರದ್ದು ಅಷ್ಟೇ, ಒಂದು ಕ್ರೀಮು ಒಂದು ಪೌಡ್ರ್ ಹಾಕಿ ಒಂದು ಶರ್ಟು ಪ್ಯಾಂಟ್ ಹಾಕಿದ್ರೆ ಮುಗೀತು ಗಂಡು ಮಕ್ಳದ್ದು ಅಷ್ಟೇ. ಆದರೂ ನನ್ನ ಮಗ ತುಂಬ ಕಿರಿಕ್ ಮಾಡ್ತಾನೆ ಬಟ್ಟೆ ಹಾಕಿಸ್ಕೊಳ್ಳುವಾಗ, ಅವ್ನು ಕೇಳಿದ್ದೆ ಹಾಕಬೇಕು ಆ ಥರ ಎಲ್ಲ ಇದು ಮಾಡ್ತಾನೆ. ಇವತ್ತು ಏನೇನೋ ಹೇಳಿ ಒಪ್ಪಿಸಿದ್ದೀನಿ, ಎಲ್ಲರೂ ರೆಡ್ ಕಲರಲ್ಲೇ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಅದಕ್ಕೆ ಇವತ್ತು ಒಪ್ಪಿಸಿ ಈಗ ಹಾಕ್ತಾಯಿದ್ದೀನಿ. Thank you.
ಅಡುಗೆ ಎಲ್ಲ ಆಗಿದೆ, ಪೂಜೆಗೂ ಎಲ್ಲ ರೆಡಿಯಾಗಿದೆ. ನಾನು ಇವತ್ತು ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಬನ್ನಿ, ನಾನು ಯಾವ ಥರ ಪೂಜೆ ಮಾಡ್ತೀವಿ ಅಂತ, ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ನನ್ನ ಮಗಳು ತಲೆನೋವು ಒಣಗಿಸ್ಕೊಂಡು ಬಂದಿದ್ಲು. ಈಗ ಅವಳಿಗೆ ನಾನು ಎರಡು ಜಡೆ ಚೆನ್ನಾಗಿರುತ್ತೆ ಲಂಗ ಬ್ಲೌಸ್ಗೆ ಅಂತ ಹಾಕ್ತಾಯಿದ್ದೀನಿ. ಡೈಲಿ ಸ್ಕೂಲ್ಗೂ ಎರಡು ಜಡೆ ಹಾಕೋಬೇಕು, ಇವತ್ತು ಹಾಕೋಬೇಕಾ ಅಂತ ಗಲಾಟೆ ಮಾಡ್ತಿದ್ಲು. ಆ ಲಂಗ ಬ್ಲೌಸ್ಗೆ ಚೆನ್ನಾಗಿ ಕಾಣಿಸುತ್ತೆ, ಇವತ್ತು ಒಂದಿನ ಹಾಕಿಸ್ಕೊ ಅಂತ ಅವಳಿಗೆ ಸಮಾಧಾನ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಅದು ಹಾಕಿದ್ರೇ ಲಕ್ಷಣ ಲಂಗ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಪೂಜೆನ ಮಾಡ್ತಾಯಿದ್ದೀನಿ. ನೋಡಿ, ಆದಷ್ಟು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ನಾವೇನು ಅಡುಗೆ ಮಾಡಿದ್ವಿ ಅಷ್ಟೇ ಇಟ್ಟಿರೋದು. ಹಾಗೆ ಎಳ್ಳು ಬೆಲ್ಲ ಮಾಮೂಲಿ ಎಲ್ಲರೂ ಇಡೋ ಥರನೇ, ಗೆಣಸು, ಅವರೆಕಾಯಿ, ಕಡಲೆಕಾಯಿನ ಬೇಯಿಸಿದ್ವಿ, ಕಬ್ಬು ಮತ್ತು ಬಾಳೆಹಣ್ಣು, ಕಾಯಿ ನಾರ್ಮಲಾಗಿ ಎಲ್ಲ ಟೈಮಲ್ಲೂ ಪೂಜೆಗೆ ಅದನ್ನಿಟ್ಟೇ ಇಡ್ತೀವಿ. ಇಷ್ಟನ್ನು ಇಟ್ಟು ಪೂಜೆನ ಮಾಡಿದ್ದೀವಿ. ಇದಕ್ಕಿಂತ ಇನ್ನೂ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ಮಾಡಿದ್ದೀನಿ. ನಾನು ಪ್ರತಿ ಸಲ ಪೂಜೆ ಮಾಡಿದಾಗಲೂ ದೇವ್ರ ಹತ್ರ ಕೇಳ್ಕೊತೀನಿ, ನಮ್ಮದು ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಪ್ಪ ಅಂತ. ಪೂಜೆ ಎಲ್ಲ ಆಯಿತು, ಈಗ ತಿಂಡಿನ ತಿನ್ನಬೇಕು. ನೋಡಿ, ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್, ಹಾಗೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲರ ಮನೆಯಲ್ಲೂ ಇವತ್ತು ಇದೇ ಸ್ಪೆಷಲ್ಲು. ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ. ಈಗ ತಿಂಡಿನ ತಿನ್ನಬೇಕು. ತಿಂಡಿ ಎಲ್ಲ ತಿಂದಿದ್ದಾಯಿತು. ಈಗ ನನ್ನ ಮಗಳು ಎಳ್ಬಿರೋದಕ್ಕೆ ಹೋಗೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ನಾನಿವತ್ತು ಬೆಳಿಗ್ಗೆ ಕಳಿಸಿ ಎಲ್ಲರ ಮನೆಗೂ ಎಳ್ಳು ಬೆಲ್ಲನ ಕೊಡಿಸ್ದೆ, ಯಾಕೆಂದರೆ ಇವತ್ತು ಹಬ್ಬ ಮುಗಿಸ್ಕೊಂಡು ಇಲ್ಲಿ ನಾವು ಮಧ್ಯಾಹ್ನ ಊರಿಗೆ ಹೋಗ್ತಾಯಿದ್ದೀವಿ, ಅದಕ್ಕೇ ಬೆಳಗ್ಗೆ ಕೊಟ್ಟು ಬರಲಿ ಅಂತ ಕಳಿಸ್ದೆ. ಈಗ ಅಲ್ಲಿಂದ ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇದು ನಮ್ಮೂರಲ್ಲಿರುವಂಥ ಅಟ್ವೀಶ್ವರ ಸ್ವಾಮಿ ದೇವಸ್ಥಾನ, ತುಮಕೂರು ರೋಡಲ್ಲಿದೆ, ಶಿವನ ದೇವಸ್ಥಾನ ಇದು. ಇವತ್ತೀಗ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಬಂದವ್ರಿಗೆಲ್ಲ ಎಳ್ಳು ಬೆಲ್ಲನ ಕೂಡ ಕೊಡ್ತಿದ್ರು ಅಲ್ಲಿ ತಗೊಂಡು. ಈಗ ಅಲ್ಲಿಂದ ನಾವು ಬಂದಿರೋದು ಶ್ರೀ ಸಾಯಿ ಡಿಜಿಟಲ್ ಸ್ಟುಡಿಯೋ. ಈ ಸ್ಟುಡಿಯೋನ ನಾನಾಗಲೇ ತುಂಬ ಸಲ ತೋರಿಸಿದ್ದೀನಿ. ಇವತ್ತು ಸಂಕ್ರಾಂತಿ ಥೀಮು ಫೋಟೋಶೂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಹೇಗೂ ರೆಡಿಯಾಗಿದ್ವಲ್ಲ, ಇಲ್ಲೊಂದೆರಡು ಫೋಟೋಸ್ನ ತೆಗೆಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಫೋಟೋಗ್ರಾಫರ್ ಹೆಸರು ಸುಪ್ರೀತ್ ಅಂತ, ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾರೆ. ಇವರು ಅವಾಗವಾಗ ತುಂಬ ಕಾನ್ಸೆಪ್ಟ್ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ಪ್ರತಿ ಹಬ್ಬದಲ್ಲೂ ಏನಾದರೂ ಡಿಫ್ರೆಂಟಾಗಿ ಫೋಟೋಶೂಟ್ ಎಲ್ಲ ಮಾಡ್ತಿರ್ತಾರೆ. ಲಾಸ್ಟ್ ಟೈಮ್ ನಾನು ದೀಪಾವಳಿಯಲ್ಲಿ ಕೂಡ ಇಲ್ಲೇ ಫೋಟೋಶೂಟ್ನ ಮಾಡಿಸಿದ್ದು. ಈಗ ಸಂಕ್ರಾಂತಿ ಸ್ಪೆಷಲ್ ಅಂತ ಇವತ್ತು ಅವರೇ ಎಲ್ಲ ರೆಡಿ ಮಾಡಿ ಫೋಟೋಸ್ನ ತಕ್ಕೊಡ್ತಾ ಇದ್ದಾರೆ. ನಾವು ಕೂಡ ಬಂದು ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ. ಫೋಟೋಸ್ ಎಲ್ಲ ಯಾವ ಥರ ಬಂದಿತ್ತು ಅಂತ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಏನಪ್ಪ ಇವರು ಯಾವಾಗಲೂ ಫೋಟೋ ತೆಗೆಸ್ಕೊಳ್ಳೋದೇ ಕೆಲಸನ ಅಂತ ಯಾರಿಗಾದರೂ ಅನ್ನಿಸ್ಬೋದು, ಆದರೆ ಪರವಾಗಿಲ್ಲ. ನನಗೆ ತುಂಬ ಇಷ್ಟ, ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅಂದರೆ ತುಂಬ ಇಷ್ಟ. ನಾರ್ಮಲಾಗಿ ಎಲ್ಲರೂ ರೆಡಿ ಆಗ್ತೀವಿ, ಟೈಮು ಹೋಗುತ್ತೆ, ಹಬ್ಬನೂ ಮುಗಿದೋಗುತ್ತೆ, ಆದರೆ ಈ ಥರ ಫೋಟೋಸ್ನ ತಗೊಂಡು ಇಟ್ಕೊಂಡಿದ್ರೆ ನಾವು ಯಾವಾಗ ಬೇಕಾದರೂ ನೋಡ್ಬೋದು. ನೋಡಿದಾಗ ನಮಗದೊಂದು ನೆನಪು ಇರುತ್ತೆ, ಈ ಥರ ಮಾಡಿದ್ವಿ, ಈ ಥರ ಆಗಿತ್ತು ಅಂತ. ಆ ಥರ ಮೆಮೊರಿನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಷ್ಟೇ ಫೋಟೋಸ್ನ ತೆಗೆಸ್ಕೊಳ್ಳೋದು. ನನ್ನ ಮೊಬೈಲಲ್ಲೂ ಅಷ್ಟೇ ತುಂಬ ಫೋಟೋಸ್ ಇರುತ್ತೆ, ಆದ್ರೂ ಸ್ಟುಡಿಯೋದಲ್ಲಿ ಬಂದು ತೆಗೆಸಿದ್ರೆ ಕ್ಲ್ಯಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ತಕ್ಕೊಡ್ತಾರೆ ಇವರು ಕೂಡ. ಮದುವೆ ಯಾವುದಾದ್ರು ಫಂಕ್ಷನ್ಸ್ಗಳೇನಾದ್ರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇವರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಇವ್ರದ್ದು ಪೇಜ್ ಇದೆ, ಅಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಪ್ರೀ ವೆಡ್ಡಿಂಗ್ ಶೂಟು, ಮ್ಯಾರೇಜ್ ಶೂಟು ಮಾಡಿರೋಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ. ಒಂದ್ಸಲ ಚೆಕ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ರೀಸನಬಲ್ ಪ್ರೈಸಲ್ಲಿ ಕೂಡ. ನಮ್ಮ ಸುತ್ತಮುತ್ತ ಇರೋರಿಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹಬ್ಬ ಈ ಥರ ಆಯಿತು ಇವತ್ತು. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ನಾವೀಗ ಇಲ್ಲಿಂದ ಊರಿಗೆ ಹೊರಟಿದ್ದೀವಿ. ಅಲ್ಲಿ ಹಸುಗಳೆಲ್ಲ ಇದೆ, ಪೂಜೆಗಳನ್ನ ಅಲ್ಲಿ ಹಸುಗಳಿಗೆಲ್ಲ ಪೂಜೆ ಮಾಡ್ತಾರೆ ನಮ್ಮೂರಲ್ಲಿ. ಇವತ್ತಿನ ವಿಡಿಯೋ ಇಷ್ಟೇ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಫೋಟೋಸ್ ಹೇಗೆ ಬಂದಿತ್ತು ಅಂತ ಈಗ ಶೇರ್ ಮಾಡ್ತೀನಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.